ವರ್ಗಾವಣೆ ಅದೊಂದು ಅಸಹ್ಯ ಅದು ಮಾತಾಡಲಿಕ್ಕೂ ಆ ವರ್ಗಾವಣೆ ಬಗ್ಗೆ ನಾನು ಪರಮೇಶ್ವರ್ ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದವನು ನಾನು ಅವ್ರ ಜೊತೆ ಹದಿನಾಲ್ಕು ತಿಂಗಳೇನು ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಜೊತೆಯಲ್ಲಿ ನೆನ್ನೆ ಏನೋ ಒಂದು ಪದ ಹೇಳಿದ್ದಾರೆ ನೀವು ನಮಗೇನು ಸಲಹೆ ಕೊಡ್ತಿದ್ದೀರಿ ಅಂತೇಳಿ ಏನು ಸಲಹೆ ಕೊಟ್ಟಿದ್ದೀನಿ ಹೇಳಪ್ಪ ಜನಗಳ ಮುಂದೆ ಹೇಳಿ ಅದನ್ನ ಸತ್ಯನ ಯಾವುದಕ್ಕೆ ನಾನು ಇಂಟರ್ಫಿಯರ್ ಆಗಿದ್ದೀನಿ ನಿಮ್ಮ ಬಿ ಡಿ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ನಾನೇನೂ ಇಂಟರ್ಫಿಯರ್ ಆದ ಗಲಾಟೆ ಎಲ್ಲಿ ಶುರುವಾಗಿದ್ದು ನಿಮ್ಮ ಬಿಡಿ ಸಂಬಂಧಪಟ್ಟಾಗೆ ನನ್ನಿಂದ ಗಲಾಟೆ ಶುರುವಾಗಿದ್ದ ಪೊಲೀಸ್ ಇಲಾಖೆದು ನಾನು ಡಿ ಜಿ ಅವರಿಗೆ ಬಿಟ್ಟಿದ್ದೆ ಇನ್ಸ್ಪೆಕ್ಟರ್ಗಳು ಸಬ್ಇನ್ಸ್ಪೆಕ್ಟರ್ದು ನನ್ನ ಲೆವೆಲ್ಗೆ ನನ್ನ ಆಫೀಸರ್ಗೆ ತರಿಸ್ಲಿಲ್ಲ ನಾನು ಟ್ರಾನ್ಸ್ಫರ್ಗಳನ್ನ ಹೋಮ್ ಮಿನಿಸ್ಟ್ರ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿಲ್ಲ ನಾನು ಅದನ್ನು ಅವ್ರೇನು ಲಿಸ್ಟ್ ಕಟ್ಟಿಸಿದ್ರು ಕ್ಲಿಯರ್ ಮಾಡಿ ಕಳಿಸಿದ್ದೀನಿ ದೇಶಪಾಂಡೆ ಅವರು ರೆವಿನ್ಯೂ ಮಿನಿಸ್ಟ್ರು ಸಬ್ ರಿಜಿಸ್ಟ್ರಾರ್ದು ಕಳಿಸಿದ್ರು ಲಿಸ್ಟನ್ನ ಸೈನಾ ಕಳಿಸಿದ್ದೀನಿ ಯಾರ್ದು ಯಾವುದಕ್ಕೆ ಇಂಟರ್ಫಿಯರ್ ಆಗಿದ್ದೆ ನಾನು ಮುಖ್ಯಮಂತ್ರಿಯಾಗಿ ಹಿಟ್ ಅಂಡ್ರನ್ ರನ್ ಯಾರು ಹಿಟ್ಟ್ಯಾಂಡ್ರನು ನಾನು ಜಸ್ಟ್ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರೇ ನೀವು ಸಮಾಜವಾದಿ ಅಲ್ಲ ಮಜಾವಾದಿ ಅಂತ ಏನೋ ಒಂದು ಕಾಮ್ ಒಂದು ಸಣ್ಣ ರಿಯಾಕ್ಷನ್ ಮಾಡಿದೆ ಯಾರು ನಿಮ್ಮನ್ನು ಸಮಾಜವಾದಿ ಅಂತಾರೆ ನೀವು ಮಜಾವಾದಿ ನೀವು ಕಟ್ಟಿರೋ ವಾಚು ಆಕ ಕನ್ನಡಕ ಈ ಸುಮ್ಮನೆ ನಾನು ಕ್ಯಾಶುವಲ್ ವೇನಲ್ಲಿ ಹೇಳಿದ್ದು ಅದು ಎಲ್ಲಿಗೆ ಹೋಯ್ತದು ಕೊನೆಗೆ ಯಾವನೋ ಒಬ್ಬನ ಕರೆಸಿ ದುಬಾಯಿಂದ ಒಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವನ ಯಾರೋ ಪ್ರೆಸೆಂಟ್ ಮಾಡಿದ್ದ ಇದೇನೋ ಕತೆ ಮಾಡಿ ಕೊನೆಗೆ ಎಂತೂ ನಿಜವಾದ ಯೂಬ್ಲಟ್ ಏನು ಏನಿಟ್ಟರೋ ಗೊತ್ತಿಲ್ಲ ವಿಧಾನಸೌಧದೊಳಗೆ ಅದನ್ನ ಕೈಲಿ ಕಟ್ಕೊಂಡಿದ್ದು ಹಿಟ್ ಎಂಡ್ರನ್ನು ದಾಖಲೆ ಕೊಡಿ ಅಂತ ನೀವೇನು ಕೊಟ್ಟಿದ್ದೀರಿ ದಾಖಲೆ ನಿಮ್ಮ ಪೊಲೀಸ್ ಮೆಸ್ಸಲ್ಲಿ ವಿಡಿಯೋ ಇದಿಲ್ವಾ ನಿಮ್ಮ ಸಿ ಸಿಟಿವಿ ಇಟ್ಟಿಲ್ವಾ ಮೊನ್ನೆ ನಡೀತಲ್ಲ ಈಗ ಗೃಹ ಸಚಿವರಿಗೂ ನಿಮಗೂ ಏನೋ ಘರ್ಷಣೆ ಆಗಿದೆಯಲ್ಲ ನಿಮ್ಮ ಶಾಸಕರಿಗೂ ನಿಮಗೂ ಘರ್ಷಣೆ ಆಯ್ತಲ್ಲ ಆ ಟ್ರಾನ್ಸ್ಫರ್ ಆದ ಪ್ರಕರಣದಲ್ಲಿ ಆ ಪ್ರಕ್ರಿಯೆ ನಡೀಬೇಕಾದಾಗ ಯಾರಿದ್ರಲ್ಲಿ ಯಾರು ಕೂತಿದ್ರು ಇಲ್ವಾ ನಿಮ್ಮ ಮುಂದೆ ಇವೆಲ್ಲ ಮಾಹಿತಿ ಇನ್ನೆಷ್ಟು ಬೇಕು ಮಾಹಿತಿ ಪಾಪ ನಮ್ಮ ಕೆಂಪಣ್ಣರು ಇಲ್ಲ ಅವರು ಈಗ ಗೊತ್ತಿಲ್ಲ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಪ್ರತಿದಿನ ಮಾಧ್ಯಮ ಸ್ನೇಹಿತರ ಮುಂದೆ ಬರೋರು ಇವೆಲ್ಲ ಪ್ರೈಮ್ ಮಿನಿಸ್ಟ್ರಿಗೆ ಬೇರೆ ಪತ್ರ ಬರೆದಿದ್ರು ವಿರೋಧ ಪಕ್ಷದ ನಾಯಕರಿಗೆಲ್ಲ ಪತ್ರ ಬರೆದಿದ್ರು ನಲ್ವತ್ತು ಪರ್ಸೆಂಟ್ ಸರ್ಕಾರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಈಗ ಕೆಂಪಣ್ಣರು ಹೇಳಬೇಕು ಈಗ ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ನೆನ್ನೆ ಬೆಳಗ್ಗೆ ನಡೆದಿರ ಘಟನೆ ಏಳ್ನೂರ ಹತ್ತು ಕೋಟಿ ಏನೋ ದುಡ್ಡು ರಿಲೀಸ್ ಒ ಸಿ ಕಾಂಟ್ರಾಕ್ಟರ್ ಕೆಲಸ ಮಾಡಿರೋದು ಈಗ ಎಂತ ಇಪ್ಪತ್ತಾರು ಅಂಶಗಳ ತನಿಖೆ ಇಪ್ಪತ್ತಾರು ಅಂಶಗಳ ತನಿಖೆ ನೆನೆ ನೋಡಿದೆ ಯಾವುದೋ ಡೆಕಾನೆಂಟ್ ಪತ್ರಿಕೆಲ್ಲ ಯಾವ್ದೆ ನೋಡದೆ ಇಂಟ್ರೋ ಪೇಪರ್ನ ತನಿಖೆ ನಡೆಸಕ್ಕೆ ಎಸ್ ಐ ಟಿ ಮಾಡೋರಂತೆ ಆಮೇಲೆ ಸರ್ಕಾರ ಬೇರೆ ಒಂದು ಆದೇಶ ಬೇರೆ ಹೊರಡಿಸ್ಬಿಟ್ರು ಇಪ್ಪತ್ತಾರು ಅಂಶದ್ದು ಡಿ ಕೆ ಶಿವಕುಮಾರ್ ಅವರೇ ಒಟ್ಟು ಸ್ವಲ್ಪ ನಮ್ಮ ತಮ್ಮ ಅಣ್ಣ ಹೇಳ್ತಾರೆ ತಮ್ಮ ಕೇಳಬೇಕಲ್ಲ ಕೇಳ್ತೀವಿ ಸದ್ಯ ನಮಗೆ ಅಂತ ತಮ್ಮ ಇಲ್ಲ ನಾನು ಅವ್ರಿಗೆ ಅಣ್ಣ ಆಗಕ್ಕೆ ಸಾಧ್ಯ ಆಗಲ್ಲ ಈ ಜನ್ಮದಲ್ಲಂತೂ ಅಣ್ಣ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಕಳಿಸೋರ ಪಾಪ ನನ್ನ ಪಾಪ ಆ ಕಾಂಟ್ರಾಕ್ಟ್ರ್ಗಳು ಯಾರು ಕಳಿಸಿದ್ರು ಈ ಮೆಸ್ಸರಿನ ಎಷ್ಟು ಗಂಟೆಗೆ ಹೋಗಿದ್ದರು ಅವ್ರ ಮನೆಗೆ ಯಾರು ಬಂದಿದ್ದವರು ಏನು ಹೇಳಿ ಕಳಿಸಿದ್ದೀರಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಕಾಮಗಾರಿಗಳಿಗೆ ಹತ್ತು ಪರ್ಸೆಂಟ್ ಕಲೆಕ್ಷನ್ ಕೊಡಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಹದಿನೈದು ಪರ್ಸೆಂಟ್ ಕಮಿಷನ್ ಕೊಡಿ ಅದನ್ನು ಯಾರಿಗೆ ತಲುಪಿಸಬೇಕು ಈಗೆಲ್ಲ ಕಾರ್ಪೊರೇಷನ್ ಹಿಂದೆ ಈ ಬೆಂಗಳೂರು ನಗರ ಮಾಡಲ್ ನಗರ ಮಾಡೋರಲ್ಲ ಇಂಜಿನಿಯರ್ ಯಾರನ್ನ ಈಗ ಅಡ್ವೈಸರ್ ಆಗಿ ಇಟ್ಕೊಂಡವರಲ್ಲ ಮತ್ತು ಮುಂದೆ ಮಾಡಲ್ಲ ಬೆಂಗಳೂರು ಮಾಡಲಿಕ್ಕೆ ಇಂಥದ್ದು ಬ್ರ್ಯಾಂಡ್ ಬೆಂಗಳೂರು ಸಿಂಗ್ಪುರ ಮಾಡಲಿಕ್ಕೆ ಒಬ್ಬ ಅಡ್ವೈಸರ್ ಇಟ್ಕೊಂಡವ್ರೀಗ ಹಲವಾರು ವರ್ಷಗಳು ಬೆಂಗಳೂರನ್ನ ಚೀಫ್ ಇಂಜಿನಿಯರ್ ಕೆಲಸ ಮಾಡಿದವರು ಅವ್ರಿಗೆ ಅವ್ರಿಗೆ ಅಡ್ವೈಸರು ಅಲ್ಲಿಗೆ ಹತ್ತು ಹದಿನೈದು ಪರ್ಸೆಂಟು ಮೊದಲು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತಂದ್ರದು ಅಲ್ಲಿಗೆ ತಲುಪಿಸು ಬಿಡಿ ಆ ತಲುಪಿಸಿ ಅವ್ರ ಡೈರೆಕ್ಷನ್ ಕೊಟ್ಟ ಮೇಲೆ ರಿಲೀಸ್ ಮಾಡಕ್ಕೆ ಕೇಳ್ತೀನಿ ಅಂತ ನಿನ್ನೆ ಯಾರ ಕೈಯಲ್ಲಿ ಹೇಳಿ ಕಳಿಸಿದ್ದೀರಿ ಸ್ವಾಮಿ ಇದಕ್ಕೆ ಸಾಕ್ಷಿ ಕೊಡಿ ಅಂತ ಅಲ್ಲೋ ಕ್ಯಾಮ್ರಾ ಹಿಡ್ಕೊಳ್ಳ ಪಾಪ ನೀವು ಸಲ ಹೋಗಿ ಅವ್ರ ಮನೆಗೆ ಪಾಪ ಏಟು ತಿಂದು ಬಂದಿದ್ದು ಇವತ್ತದಲ್ಲಿದೆ ನಾನು ಕ್ಯಾಮ್ರಾ ಹಿಡ್ಕೊಂಡು ಹೋಗಿ ಪ್ರತಿದಿನದ ಆಕ್ಟಿವಿಟೀಸ್ ನೋಡೋದಕ್ಕೆ ನಿಂತದ್ದು ಪೆನ್ ಬೇಕಿತ್ತಂತ ಇವರಿಗೆ ಕುಮಾರಸ್ವಾಮಿ ಅವರು ಎರಡು ಸಲ ಕೊಟ್ಟಿದ್ದೀರಿ ಒಕ್ಕಲಿಗರು ಸಮಾಜದಲ್ಲಿ ನನಗೂ ಒಂದು ಸಲ ಅವಕಾಶ ಕೊಡಿ ಒಂದು ಪೆನ್ ಕೊಡಿ ನನಗೆ ಸೈನ್ ಹಾಕೋಕ್ಕೆ ಏನು ಸೈನ್ ಹಾಕೋಕ್ಕೆ ಈ ಸೈನ್ ಹಾಕಕ್ಕ ಅವ್ಯಾವ ಕಾಂಟ್ರ್ಯಾಕ್ಟ್ ಮಾಡಿ ಐದು ವರ್ಷವೋ ಆರು ವರ್ಷವೋ ಆಗಿದೆ ಈಗ ಇಪ್ಪತ್ತಾರು ಅಂಶ ಇಟ್ಟುಕೊಂಡು ತನಿಖೆ ಯಾವ ರೀತಿ ಮಾಡ್ತೀರಿ ಬಹುಶಃ ಒಂದು ವರ್ಷ ಈ ಮನುಷ್ಯನು ಇದ್ದ ಎಲ್ಲರೂ ಅಡ್ವೈಸರಿ ಇಟ್ಟಿನವರಲ್ಲ ಇವರು ಇವರು ಚೀಫ್ ಇಂಜಿನಿಯರ್ ಇದ್ದಾರಲ್ಲ ಆಗ ಇವರೇ ಕೊಟ್ಟಿರಲ್ಲ ಅವಾರ್ಡು ಆಮೇಲೆ ನಾನು ಇನ್ನೊಂದು ಆದೇಶ ನೋಡಿದೆ ಸರ್ಕಾರದ್ದು ಯಾವ ಕೆಲಸಗಳು ನಿಮಗೆ ಸ್ಯಾಟಿಸ್ಫ್ಯಾಕ್ಟ್ ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆ ಕನ್ಸರ್ನ್ ಇಲಾಖಾ ಮಂತ್ರಿಗಳ ಗಮನಕ್ಕೆ ತಂದು ಹಣವನ್ನು ಸಿ ರಿಲೀಸ್ ಮಾಡಿ ಅಂತ ಇದ್ದೀರಿ ಇದು ಇತಿಹಾಸದಲ್ಲಿಂದು ನಡೆದಿಲ್ಲ ಸಿದ್ದರಾಮಯ್ಯವರೇ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳ ಗಮನಕ್ಕೆ ತಂದು ಸಿ ಕೊಡಬೇಕಂತೆ ಸಂಬಂಧಪಟ್ಟಂತ ಇಲಾಖಾ ಮಂತ್ರಿಗಳಿರೋದು ಟೆಂಡರ್ ಕರೀತಕ್ಕಂಥ ಪ್ರೊಸೆಸ್ಗಳು ಒಂದು ಯೋಜನೆಯನ್ನ ಸಿದ್ಧಪಡಿಸ್ತಕ್ಕಂಥದ್ದಕ್ಕೆ ಕ್ಲಿಯರೆನ್ಸ್ ಕೊಡಲಿಕ್ಕೆ ಇದಕ್ಕೆ ಮಂತ್ರಿ ಇರೋದು ಕೆಲಸ ಮಾಡಿದ ದುಡ್ಡು ರಿಲೀಸ್ ಮಾಡೋಕ್ಕೂ ಮಂತ್ರಿ ಪರ್ಮಿಷನ್ ತಗೊಂಡು ಕೊಡಬೇಕಾ ಎಲ್ಲಿಗೆ ಹೋಗಿದ್ದೀರಿ ಈಗ ನೀವು ಈ ಸರ್ಕಾರ ನೋಡದೆ ಇದರಲ್ಲಿ ಇದೆ ಯಾವುದೋ ನಿಮ್ಮ ಎಲ್ ಟಿ 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 ಕೃಷ್ಣಮ್ಮಾಚಾರಿ ಫೈನಾನ್ಸ್ ಮಿನಿಸ್ಟರ್ ಇರ್ತಾರಲ್ಲ ಅವ್ರ ಕಾಲದಲ್ಲಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಅಲ್ಲ ಒಂದು ಸ್ಕ್ಯಾಂಡಲ್ ಆಗುತ್ತೆ ಎರಡೂವರೆ ಲಕ್ಷ ಪಾರ್ಟಿ ಎಲೆಕ್ಷನ್ ಫಂಡಿಗೆ ಕೊಟ್ಟಿರ್ತಾನ ಅವನು ಅವನು ದೊಡ್ಡ ಶೇರ್ ಮಾರ್ಕೆಟ್ ದೊಡ್ಡ ಘಟ ಅವನು ಎಲ್ ಐ ಸಿಗೆ ಅವನ ಶೇರ್ ಎಲ್ಲ ಬಿದ್ದೋದಾಗ ಎಲ್ ಐ ಸಿಗೆ ಗೆ ದೊಡ್ಡ ರೇಟ್ ಕೊಟ್ಟು ಮಾರಾಟ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಅಂತ ಹೇಳಿ ತಗಿತಾರೆ ಅವ್ರನ್ನ ಕ್ಯಾಬಿನೆಟ್ ಇಂದ ಆಮೇಲೆ ಎರಡೂವರೆ ಲಕ್ಷ ಡೊನೇಷನ್ನು ಎಲೆಕ್ಷನ್ ಗೆ ಟಿ ಕೃಷ್ಣಮಾಚಾರಿ ಯಾವುದೋ ವೆಸ್ಟ್ ಬೆಂಗಾಲ್ದು ಯಾವುದೋ ಇನ್ನೊಂದು ಎಲೆಕ್ಷನ್ ಎರಡೂವರೆ ಲಕ್ಷ ಅವನು ಕೊಟ್ಟಿರ್ತಾನೆ ಅಂತೇಳಿ ಮುಂದಾರ ಸ್ಕ್ಯಾಂಡ್ಲು ರಾಜೀನಾಮೆ ಕೊಡಬೇಕಾಯ್ತದೆ ಇವತ್ತು ಕೇಳೋದಿಕ್ಕಿಲ್ಲ ಇವತ್ತು ಮುರಾರ್ಜಿ ದೇಸಾಯಿ ಅವರು ಐದು ವರ್ಷ ಇದ್ದರು ನೇರು ಕಾಲದಲ್ಲಿ ಮುರಾರ್ಜಿ ದೇಸಾಯಿ ಅವರಿಗೆ ಅವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡ್ಬೇಕಾದ್ರೆ ಹೇಳ್ತಾರೆ ನೇರು ಅವರು ನೋಡಪ್ಪ ನೆಕ್ಸ್ಟ್ ಪಾರ್ಲಿಮೆಂಟ್ ಚುನಾವಣೆ ಹೋಗ್ಬೇಕಾಗಿದೆ ನೀವು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಇದ್ದವರು ಅವತ್ತು ಸ್ವಲ್ಪ ಇದ್ದಲ್ಲಿ ಮಹಾರಾಷ್ಟ್ರ ಫೈನಾನ್ಸಿಯಲ್ಲಿ ಸ್ಟ್ರಾಂಗ್ ಇದ್ದವರು ಈ ಕರ್ನಾಟಕ ಬಿಡಿ ಈಗ ಬವದಸ್ತಾಗಿ ಬೆಳೆದಿದೆ ಮೇವು ತುಂಬ ಚೆನ್ನಾಗಿ ಇದೆ ಕರ್ನಾಟಕದಲ್ಲಿ ತೊಂದರೆ ಇಲ್ಲ ಈಗ ಅದಕ್ಕೆ ಈಗ ಕರ್ನಾಟಕ ಬೇಕಾಗಿರೋದು ಅವರು ಕಾಂಗ್ರೆಸ್ಗೆ ಮುರಾರ್ಜಿ ದೇಸಾಯ್ಗೆ ಅಸೈನ್ಮೆಂಟ್ ಕೊಡ್ತಾರೆ ಅವರು ಮುರಾರ್ಜಿ ದೇಸಾಯಿ ಅವರು ಹಲವಾರು ಕಾರ್ಪೊರೇಟ್ ಕಂಪ್ನಿಯವ್ರನ್ನ ಕರೆದು ಚೆಕ್ಕಲ್ಲಿ ಕೇಳ್ತಾರೆ ಈಗ ಅದು ಎಂಥದೋ ಮಾಡೋರಲ್ಲ ಬಾಂಡು ಅವ್ರು ಆಗಲೇ ಹೇಳ್ತಾರೆ ನಾನು ಇದರಲ್ಲಿ ಯಾವುದೇ ಕಾರಣಕ್ಕೂ ಪ್ರೈಮ್ ಮಿನಿಸ್ಟ್ರಿಗೆ ಹೇಳ್ತಾರೆ ಕಲೆಕ್ಷನ್ ವಿಷಯದಲ್ಲಿ ಪಾರ್ಟಿ ಫಂಡು ಟ್ರಾನ್ಸ್ಪರೆನ್ಸಿ ಇರಬೇಕು ಚೆಕ್ಕಲ್ಲಿ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಕಟ್ತಕ್ಕ ತಗೊಳ್ತಕ್ಕಂಥದ್ದಕ್ಕೆ ನಾನು ಮೀಟಿಂಗ್ ಮಾಡ್ತೀನಿ ಹೊರತು ಕ್ಯಾಶ್ನ ದುಡ್ಡು ತಗೊಳ್ಳಲ್ಲ ಸಾರ್ವಜನಿಕವಾಗಿ ಜನಗಳ ಮುಂದೆ ಇಡಬೇಕಾಗುತ್ತೆ ಅಂತ ಹೇಳ್ತಾರೆ ಮುರಾಜ ದೇಸಾಯಿ ಕೊನೆ ಕೆಲವರು ಒಪ್ಪಲ್ಲ ಒಂದು ಕೋಟಿ ಇಪ್ಪತ್ತು ಲಕ್ಷ ಅರವತ್ತೆರಡರ ಚುನಾವಣೆ ಕಲೆಕ್ಷನ್ ಆಯಿತು ಪಾರ್ಲಿಮೆಂಟಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಅದ್ರಲ್ಲಿ ಮೂವತ್ತು ಲಕ್ಷ ದುಡ್ಡು ಇಳಿತದೆ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಆಗಿ ಅದನ್ನು ಬೇರೆ ಚುನಾವಣೆಗಳಿಗೆ ಖರ್ಚು ಮಾಡಿದ್ದು ಮಾಡ್ತಾರೆ ಅಂತ ಹೇಳ್ತಾರೆ ಬರೀತಾರೆ ಇದು ಎಲ್ ಕಲೆಕ್ಷನ್ ಎಲೆಕ್ಷನ್ ಇದೆಯಲ್ಲ ಎರಡಕ್ಕೂ ಹತ್ತಂತ ಹತ್ತಿರದಲ್ಲಿ ಇರ್ತಕ್ಕಂಥ ಸಂಬಂಧ ಇದೆ ಎಲೆಕ್ಷನ್ ಆಗದೆ ಕೆಲವರಿಗೆ ಕಲೆಕ್ಷನ್ ಮಾಡೋದಕ್ಕೆ ಇರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ರಾಜ್ಯದಲ್ಲಿ ಎರಡು ತಿಂಗಳಾಗಲಿಲ್ಲ ಬಂದು ಎಲ್ಲಿದೆ ಎಲ್ಲಿದೆ ದಾಖಲೆ ನಾನು ಪ್ರಾಮಾಣಿಕ ಪ್ರಾಮಾಣಿಕ ಅಲ್ವ ಸಿದ್ದರಾಮಯ್ಯವರೇ ಅರ್ಕಾವತಿ ಡಿನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಅಲ್ಲ ಏನದು ರೀಡು ರೀಡು ಮಾಡಿದ್ರಲ್ಲ ಏನದು ಪಾರದರ್ಶಕವಾಗಿ ಮಾಡಿದ್ರಾ ರೀಡೋನ ಕೆಂಪಣ್ಣ ಅಂತ ಹೇಳಿ ಅನ್ನೋ ಒಂದು ಇನ್ನೊಬ್ಬರನ್ನ ಯಾರನ್ನ ಜಡ್ಜ್ನ ರಿಟೈನ್ ನಿರ್ವೃತ್ತಿ ಹೊಂದಿರತಕ್ಕಂಥ ಜಡ್ಜ್ನ ನೇಮಕ ಮಾಡಿ ಕೆರ ಇಡಿಸಿದಿರಿ ಎಲ್ಲಿದೆ ಅದು ರಿಪೋರ್ಟ್ ನಾನ್ ಪ್ರಾಮಾಣಿಕ ಯಾವ್ದು ಒಂದು ಯಾರಾದರೂ ಪ್ರೂವ್ ಮಾಡಿಬಿಟ್ರೆ ರಾಜಕೀಯ ನಿವೃತ್ತಿ ಅಂತ ಹೇಳ್ತಾ ಇದ್ದೀರಿ ಏನದು ಅರ್ಕಾವತಿ ರೀಡು ಇಡೀ ಜನಗಳ ಮುಂದೆ ಕೆಂಪಣ್ಣ ಆಯೋಗ ವರದಿ ಅದಕ್ಕೆ ನೀವು ಮುಂದೆ ಮುಖ್ಯಮಂತ್ರಿ ನೀವು ಹೇಳ್ಬೋದಾಗಿತ್ತು ಅಂತಾರೆ ಅದಿನ್ನೂ ಅಕ್ಸೆಪ್ಟೇ ಮಾಡ್ಕೊಂಡವ್ರ ಇಲ್ಲೋ ಗೊತ್ತಿಲ್ವಲ್ಲ ಇನ್ನೊಂದು ನಾನು ಇದ್ದಿದ್ದು ಯಾವುದೋ ಮರ್ಜಿ ಒಳಗಿದ್ದೆ ನಿಮ್ಮ ಮರ್ಜಿ ಒಳಗೆ ನಾನು ಎಲ್ಲಿಂದ ರಿಲೀಸ್ ಮಾಡಲಿ